ನಾನು ಸಂಗ್ರಹಿಸಿದ ಕೆಲವು ನಾಣ್ಯಗಳು ಇಲ್ಲಿದೆ. ಹಿಂದಿನ ಕಾಲದ ಜನರು ನಾಣ್ಯಗಳ ಬದಲಿಗೆ ಅಗತ್ಯ ಇರುವ ವಸ್ತುಗಳನ್ನು ಬದಲಿ ಪಡೆಯುತ್ತಿದ್ದರು. ದಿನನಿತ್ಯ ಬಳಸುವ ಆಹಾರ, ಆಯುಧ, ಬಟ್ಟೆಗಳು, ಒಡವೆ, ಅಲಂಕಾರ, ಜಾನುವಾರು ವಸ್ತುಗಳನ್ನು ಅಳೆಯಲು ವಸ್ತುಗಳನ್ನು ಲೋಹಗಳನ್ನು ಬಳಸುತ್ತಿದ್ದರು. ಸಾಕ ಪ್ರಾಣಿಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದರು. ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಬೆಲೆ ಬಾಳುವ ಲೋಹಗಳ ಬಳಕೆ ಪ್ರಾರಂಭವಾಯಿತು. ಚಿನ್ನ, ಬೆಳ್ಳಿ, ತಾಮ್ರ, ಸೀಸ ಮಿಶ್ರ ಲೋಹದ ಬಳಕೆ ತಯಾರಿಸುತ್ತಿದ್ದರು. 8ನೇ ಶತಮಾನದಲ್ಲಿ ಹಿಂದೆ ರಾಜರ ಕಾಲದಲ್ಲಿ ಸಹ ಟಂಕಶಾಲೆಗಳಿದ್ದವು. ರಾಯ ರಾಜರುಗಳ ಆರಂಭವಾಯಿತು. ಮೊದಲು ಚಿನ್ನ, ಬೆಳ್ಳಿ, ತಾಮ್ರ ಬಳಸಿ ಮುದ್ರೆ ಮಾಡುತ್ತಿದ್ರು. ರಾಜರ ಕಾಲದಲ್ಲಿ ಆಡಳಿತ ಬಂದ ಮೇಲೆ ಏಕರೂಪ ನಾಣ್ಯಗಳನ್ನು ಜಾರಿಗೊಳಿಸಿದ್ರು. ಏಕರೂಪ ನಾಣ್ಯಗಳನ್ನು ಜಾರಿಗೊಳಿಸಿದ್ರು. ಭಾರತದಲ್ಲಿ ಮುಂಬೈ, ಹೈದರಾಬಾದ್ ಟಂಕಶಾಲೆಗಳಿವೆ. ಮೊದಲಿಗೆ ಅರ್ಧ ಹಣೆ, ಒಂದಾಣೆ, ಒಂದಾಣೆ, ರೂಪಾಯಿ ವಿಶೇಷ ಸಂದರ್ಭಗಳಲ್ಲಿ ನೆನಪಿಗಾಗಿ ಕೆಲವನ್ನ 1520 ವರ್ಷ ನೂರಕ್ಕೆ ಬಂದ ನೆನಪಿಗಾಗಿ ವರ್ಷದ ನಾಣ್ಯಗಳಾಗುತ್ತದೆ. ಕೆಲವರ ನೆನಪಿಗಾಗಿ ಐವತ್ತು ವರ್ಷ ತುಂಬಿದ್ದು ಹಿಂದಿನ ಕಾಲದಲ್ಲಿ 100 ವರ್ಷ ಬದಲಿಗೆ 25 ಕೆಲವು ವಸ್ತುಗಳನ್ನು ವರ್ಷದ ಸವಿನಿಯನ್ನು ಬೇರೆ ಬದಲಿಯನ್ನು ನಾಣ್ಯಗಳನ್ನು ಮುದ್ರಿಸಿ ಉದಾಹರಣೆಗೆ ಆಹಾರ, ಆಯುಧ, ಬಟ್ಟೆಗಳು, ಆಸ್ತಿಗಳು, ಯಾರು ಸಂಗ್ರಹಿಸ್ತಾರೋ ಅವರು ಜಾನುವಾರು, ಆಹಾರ, ಧಾನ್ಯ, ವಸ್ತುಗಳು, ಇದಕ್ಕೆ ತುಂಬಾ ಅಳಿಯಲು ಲೋಹಗಳನ್ನು ಲೋಹಗಳನ್ನು ಬಳಸುತ್ತಿದ್ದರು. ಮಕ್ಕಳಿಗೆ ಸಾಕು ಪ್ರಾಣಿಗಳು, ಕುರಿ, ಮೇಕೆ, ಪೈಸೆಗಳು ಸಹ ಇವುಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಆಮೇಲೆ ತಾಮ್ರದ ಪೈಸ, 5 ಅವರು 20 ಪೈಸ, ತೂತು ಬಿಲ್ಲೆ, ಯಾವ ಈಗಿನ ಮಕ್ಕಳು ಆಣೆಗಳು ಅವೆಲ್ಲ ಯಾವುದು ನೋಡಲಿಲ್ಲ. ನಾವೆಲ್ಲ ಅದನ್ನು ಸಂಗ್ರಹಿಸಿ ಆದರೆ ನೀವು ಮುಂದಿನ ಮಕ್ಕಳಿಗೆ ಈಗಿರುವಂಥ ನಮ್ಮ ಚರಿತ್ರೆಗಳನ್ನು ಇದನ್ನು ಅವಾಗ ಗೊತ್ತು ಮಾಡಬೇಕು. ಅವಾಗ ಕೆಲವರನ್ನು ನಾಣ್ಯಗಳಲ್ಲಿ ಕೆಲವರು ಅದರಲ್ಲಿ ಕೆಲವುಗಳು ಅಂತರ ಹೋರಾಟಗಳು, 2 ಪೈಸೆ ಹೋರಾಟಗಾರರು, ಕವಿಗಳು ಇದೆ, 8 ಪೈಸೆಲ್ಲ ತೂತು ಬಿಲ್ಲೆ ಅಂತಿದ್ರು ಅವಾಗ. ಇದು ಇಂಥವ್ರನ್ನೆಲ್ಲ ಮುದ್ರಣ ಮಾಡ್ತಿದ್ರು. ಕಾಯಿಗಳು, ಹಿತ್ತಾಳೆ ನಾಣ್ಯಗಳಿದ್ದು ಅಶೋಕ, ಕೆಲವು ಅಶೋಕ ಚಕ್ರ, ಆಮೇಲೆ ಇವೆಲ್ಲ ಹಳೆ ಕಾಯಿನ್ಗಳೆಲ್ಲ ಇದೆ. 20 ಪೈಸೆ ಇದೆ. ಆಮೇಲೆ ವ್ಯಕ್ತಿಗಳ ಆರೋಗ್ಯ ಇಲ್ಲ, 2 ರೂಪಾಯಿ ನಾಣ್ಯಗಳನ್ನ ಸಂಗ್ರಹಿಸಿ ಅದರನ್ನು ಸಂಗ್ರಹಣೆ ಮಾಡಿದ್ದೀನಿ. 5 ರೂಪಾಯಿ 2 ದೊಡ್ಡ ನೆಹರು ದೊಡ್ಡ ಕಾಯಿನ್ಗಳಿತ್ತು. 1 ಪೈಸೆ 2 ಕಾಲು ನಾವು ಸಣ್ಣವರಿದ್ದಾಗ 2 ಪೈಸೆ, 3 ಪೈಸೆ, 5 ಪೈಸೆ ಹವ್ಯಾಸಗಳಲ್ಲಿ ನಮಗೆ ಕೆಲವು ತಿಂಡಿಗಳನ್ನು ಅದರಿಂದ ತಗೊಂಡು ಮಾತ್ರ ಸಂಗ್ರಹಣೆ ಮಾಡಿ ಅಷ್ಟು ವ್ಯಾಲ್ಯೂ ಇತ್ತು ಸ್ವಲ್ಪ ಅಷ್ಟೇ. ಕೆಲವು 5 ರೂಪಾಯಿ ನಾಣ್ಯಗಳು, ಅದು 5 ರೂಪಾಯಿನೂ ಇಂದಿರಾ ಗಾಂಧಿ ಮತ್ತು ನೆಹರುದು ದೊಡ್ಡ ದೊಡ್ಡ ಕಾಯಿನ್ಗಳಿದ್ದಾವೆ ಇದರಲ್ಲಿ. ಈ ಥರ ಆಲ್ಬಮ್ ಮಾಡಿ ನಾನು ಅದನ್ನು ನಾಣ್ಯಗಳನ್ನು ಜೋಡ್ಬನ್ನಾಗಿ ಜೋಡಿಸಿ ಕೆಲವು ಇವನ್ನ ಮಕ್ಕಳ ಹೆಸರಲ್ಲಿ ಪ್ಲಾಸ್ಟಿಕ್ ಪ್ರದರ್ಶನಗಳನ್ನ ಯಾವ ಬೀಳದಿಂದ ಅಂಚೆ ಇಲಾಖೆ ಮಕ್ಕಳಿಗೆ ಇದನ್ನು ನಾಣ್ಯಗಳ ಸೌರದು ಮತ್ತೆ ಸಿಗೋದಿಲ್ಲ. ಈ ನಾಣ್ಯಗಳು ಮುಂದಿನ ಪೀಳಿಗೆಗೆ ಇವನ್ನ ನೋಡ್ಲಿ ಹೆಂಗಿತ್ತು ಅಂತ ಪ್ರದರ್ಶನದಲ್ಲಿ ಇಟ್ಟರೆ ಮಕ್ಕಳು ಸಂಗ್ರಹಣೆ ಮಾಡಿ ಅವ್ರಿಗೆ ಕೆಲವು ಬಹುಮಾನಗಳನ್ನ ಈ ಯಾವುದೂ ಇಲ್ಲ. ಮಕ್ಕಳು ಇಟ್ಟರೆ ಅವು ಖುಷಿ ಪಡ್ತವೆ. ಇಂಥವೇ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ಹಳೆ ವಸ್ತುಗಳನ್ನು ಯಾವುದೂ ಕಳಿಬಾರ್ದು. ಅವನ್ನ ಕಾಪಾಡಿಕೊಂಡು ನಮ್ಮ ಇತಿಹಾಸವನ್ನು ಪ್ರೋತ್ಸಾಹ ಮಾಡಬೇಕು. ಕುಟುಂಬ ಯೋಜನೆಗಳ ಮಕ್ಕಳ ದಿನಾಚರಣೆ ಕೆಲವು ಸಂಗ್ರಹ ಮಾಡಿದ್ದರು. ಅಂಬೇಡ್ಕರ್ ಬಿಡು ಹಿಂದೆ ಗಣೇಶ ಲಾಟಿನ ಇಟ್ಕೊಂಡು ಅದೊಂದು ಸ್ವಲ್ಪ ದಿವಸ ಕಾಯಿನ ಬಿಡುಗಡೆ ಮಾಡಿದರು. ಕೆಲವು ಆಮೇಲೆ ಅದನ್ನು ನಿಲ್ಲಿಸಿದ್ದಾರೆ. 10 ರೂಪಾಯಿ ಕಾಯಿನೂ ಅಷ್ಟು ಬಿಡುಗಡೆ ಮಾಡಿ ಈಗ ಅದು ಸಹ ಚಾಲ್ತಿಯಲ್ಲಿಲ್ಲ. 5 ರೂಪಾಯಿ ದೊಡ್ಡ ಕಾಯಿನ, 5 ರೂಪಾಯಿ ಇದು ತುಂಬ ಅಗಲಾಗಿದೆ. ಅದು ಈಗಿಲ್ಲ. ಇವೆಲ್ಲ ಇದು 50 ಪೈಸೆ ಕಾಯಿನು. ಈಗ 50 ಪೈಸೆ ಕಾಯಿನೂ ಸಹ ಚಲಾವಣೆ ಇರಲಿಲ್ಲ. 25 ಪೈಸೆ, 5 ಪೈಸೆ, 50 ಪೈಸೆ ಯಾವ ಕಾಯಿನೂ ಇಲ್ಲ. 1 ರೂಪಾಯಿನಿಂದ ಈಗ ಚಲಾವಣೆ ಇಲ್ಲಿದೆ. ಒಂದು ಯಾವಾಗ